ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಈಗ ಬಂದು ಸಂಜೆ 5:30 ಆಗಿದೆ. ಈಗ ಬಂದು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಒಂದು ಓಣಿನ ತುಂಬ ಸರಿ ನಾನು ತೋರಿಸಿದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ. ನಾವು ಓಡಾಡೋ ಒಂದು ದಾರಿ ಬಂದು ತುಂಬ ಸರಿ ವ್ಲಾಗ್ ಮಾಡಿದ್ದೀನಿ. ಅವತ್ತು ನೋಡೋ ಒಂದು ಒಂದು ನಮ್ಮ ಓಣಿಗೂ, ಅಂದರೆ ಕೆಲವೊಬ್ಬರು ಕಾವಲೆ ಅಂತಾರೆ, ಕೆಲವೊಬ್ಬರು ಓಣಿ ಅಂತ ಕರಿತೀವಿ ನಾವೆಲ್ಲ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಓಣಿ ಓಣಿ ಅಂತಲೇ ನಾವು ಕರೆಯೋದು, ನಾವು ಬಂದು ಓಣಿ ಅಂತ ಕರಿತೀವಿ. ಆ ಒಂದು ಓಣಿನ ಸುಮಾರು ಸರಿ ನಾನು ವ್ಲಾಗಲ್ಲಿ ತೋರಿಸಿದ್ದೀನಿ. ನಾನು ನಡ್ಕೊಂಬರೋ ಒಂದು ರೋಡು ಪ್ರತಿಯೊಂದು ಕೂಡ ವ್ಲಾಗ್ ಮಾಡಿದ್ದೀನಿ, ಪ್ರತಿಯೊಂದು ತೋರಿಸಿದ್ದೀನಿ. ಆದರೆ ಆಗ ಒಂದು ನೋಡ್ತಾರೆ ಒಂದು ಓಣಿಗಳು ಓಣಿಗೂ, ಮತ್ತು ಈಗ ನೋಡ್ತಾರೆ ಒಂದು ಓಣಿಗೂ ತುಂಬಾ ವ್ಯತ್ಯಾಸ ಇದೆ. ಬನ್ನಿ ಇವತ್ತು ನೋಡ್ಕೊಬರೋಣ ನಮ್ಮ ಓಣಿ ಹೇಗಿದೆ ಅಂತ. ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಹೇಳಬೇಕಾದ್ರೆ ಸೇಮ್ ಇದೇ ಥರ ಇತ್ತು. ಗಿಡ ಮರ ಹಾಳು ಮೂಳು ಎಲ್ಲ ಬೆಳ್ಕೊಂಡು ಇದೇ ರೀತಿಯಾಗಿತ್ತು. ಆದರೆ ಈಗ ಆ ಥರ ಇಲ್ಲ. ಯಾವ ಥರ ಇದೆ ಅಂತ ಬನ್ನಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದೆ ಪಾಚೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಾಚೆ ನಮಗೆ ನೋಡ್ಕೊಂಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು ಅವತ್ತು ನೋಡ್ತಾ ಇದ್ದ ಒಂದು ಓಣಿಗೂ ಸೇಮ್ ಇದೇ ಥರ ಇತ್ತು ಅವತ್ತಿನ ದಿನ. ಆದರೆ ಈಗ ಬಂದು ಬೇರೆ ಥರ ಇದೆ. ಬನ್ನಿ ಇವತ್ತು ಯಾವ ಥರ ಇದೆ ಅಂತ ನೋಡೇ ಬರೋಣ. ನೋಡಿ ಈ ಥರ ಇದೆ. ಆವತ್ತು ನೋಡ್ತಾ ಇರೋ ಒಂದು ಓಣಿಗೂ ಇವತ್ತು ನೋಡೋ ಒಂದು ಓಣಿಗೂ ತುಂಬಾ ಒಂದು ವ್ಯತ್ಯಾಸ ಇದೆ. ಆ ಒಂದು ವ್ಯತ್ಯಾಸ ಏನು ಅಂತ ನೀವೇ ನೋಡಿ. ಓಕೆ, ಈ ರೀತಿಯಾಗಿದೆ. ಅಂದರೆ ಕಲ್ಲಿನ ಒಂದು ಕಟ್ಟಡ ಈ ಕಡೆಯೂ ಕಟ್ತಾ ಇದ್ದಾರೆ, ಮತ್ತು ಈ ಕಡೆಯೂ ಕಟ್ತಾ ಇದ್ದಾರೆ. ಆಲ್ರೆಡಿ ಕಟ್ಟಿ ಎಲ್ಲ ಮುಗಿಸಿದಾಗೋಯ್ತು ಕೆಲಸ. ಫಸ್ಟ್ನೇದಾಗಿ ಆ ಕಡೆ ಸ್ಟಾರ್ಟ್ ಮಾಡಿದರು, ಇವಾಗ ಬಂದು ಈ ಕಡೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂತೇಳಿದ್ರೆ ಅದು ಒಂದು ಊರಿಗೆ ಸೇರಿದ್ದು, ಇದು ಒಂದು ಊರಿಗೆ ಸೇರಿದ್ದು, ಆ ಊರಿಗೆ ಸೇರಿದ್ದು ಅಲ್ಲಿಗೆ ಸ್ಟಾಪ್ ಮಾಡಿದರು, ಈ ಊರಿಗೆ ಸೇರಿದ್ದು ಇವಾಗ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಿನ್ನೆ ತಾನೇ ಈ ಒಂದು ಕೆಲಸ ಮುಗಿಸಿದ್ದಾರೆ. ಓಕೆ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ನೋಡೋದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಚೆನ್ನಾಗಿ ಜೋಡಿಸಿದ್ದಾರೆ. ಆ ಒಂದು ಕಲೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಟನ್ ಟಡನ್ 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 ಟಡನ್, ಈ ರೀತಿಯಾಗಿದೆ. ಮ್ಯೂಸಿಕ್ ಬಂದಿಲ್ಲ, ನಾನೇ ಬಾಯಲ್ಲಿ ಹೇಳಿಕೊಂಡು ಹೇಳಿದಿರೋದು ಮ್ಯೂಸಿಕ್ಕು. ಓಕೆ, ಅಂದರೆ ಇಲ್ಲಿ ಗಂಟ ಕ್ಲೀನ್ ಮಾಡಿದ್ರು ನಮ್ಮ ತೋಟ, ಗಂಟ ಕ್ಲೀನ್ ಮಾಡಿದ್ದಾರೆ. ಆದರೆ ನಮ್ಮ ತೋಟ ಅರ್ಧ ಏನೋ ಈ ರೀತಿಯಾಗಿ ಕಲ್ಲಿನ ಕಟ್ಟಡ ಜೋಡಿಸಿದ್ದಾರೆ, ಇನ್ನೂ ಅರ್ಧ ಜೋಡಿಸ್ಬೇಕು ಅಥವಾ ಏನನ್ನ ಜೋಡಿಸಿಲ್ಲ, ಏನೋ ಕಲ್ಸು ಆಳ್ದಿರ ಬಂತೋ ಇಲ್ಲ ಇಷ್ಟೇ ಜೋಡಿಸೋದು ಏನೋ ಗೊತ್ತಿಲ್ಲ, ಇನ್ನೂ ಅಲ್ಲಿ ಗಂಟೆ ಜೋಡಿಸ್ತಿದ್ರೆ. ಹಾಗೆ ಫ್ರೆಂಡ್ಸ್ ನೋಡಿ ಯಾವ ರೀತಿಯಾಗಿ ಜೋಡಿಸಿದ್ದಾರೆ. ಅಂದರೆ ಒಂದೇ ಒಂದು ಚೂರು ಗ್ಯಾಪ್ ಬಿಡಿದ್ರೆ ಆ ಗ್ಯಾಪ್ಗಳಿರೋ ಜಾಗದಲ್ಲೆಲ್ಲ ಸಣ್ಣ ಸಣ್ಣ ಕಲ್ಲುಗಳು ಹಾಕಿ ತುರುಕಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ. ಈ ರೀತಿಯಾಗಿ ಕಲೆ ಎಲ್ರಿಗೂ ಕೂಡ ಮಾಡೋಕ್ಕೆ ಬರೋಲ್ಲ, ನಮಗೂ ಕೂಡ ಮಾಡೋಕ್ಕೆ ಬರೋಲ್ಲ. ಯಾಕಂತೇಳಿದ್ರೆ ಅದು ಒಂದು ಕಲೆ, ಅವ್ರದ್ದು ಬಂದು ಅದೇ ಡ್ಯೂಟಿ ಆಗಿರುತ್ತೆ, ಅದಕ್ಕೋಸ್ಕರ ಬಂದು ಆ ರೀತಿಯಾಗಿ ಜೋಡಿಸ್ತಾರೆ. ಅಂದರೆ ಸೊಟ್ಟಂಪಟ್ಟ ಆ ಕಲ್ಲುಗಳು ನೋಡ್ತಾ ಇರ್ಬೋದು ನೀವು, ಸೊಟ್ಟಂಪಟ್ಟ ಎಲ್ಲ ಅಂದರೆ ತಿರುಗಿರೋವೆಲ್ಲ ಎಷ್ಟು ನೀಟಾಗಿ ಜೋಡಿಸಿ ಅದು ಗ್ಯಾಪ್ಗಳಿರೋ ಜಾಗದಾಗೆಲ್ಲ ಸಣ್ಣ ಸಣ್ಣ ಕಲ್ಲುಗಳು ಹಾಕಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಎಲ್ರಿಗೂ ಕೂಡ ಮಾಡೋಕ್ಕೆ ಬರೋದಿಲ್ಲ, ಎಲ್ರಿಗೂ ಅಲ್ಲ ನನಗೂ ಕೂಡ ಬರೋದಿಲ್ಲ. ಇದು ಅದೇ ಒಂದು ಡ್ಯೂಟಿ ಆಗಿರುತ್ತೆ, ಅದೇ ಒಂದು ಕೆಲಸ ಆಗಿರುತ್ತೆ ಅವ್ರಿಗೆ, ಅವ್ರು ಮಾತ್ರ ಜೋಡಿಸೋದಕ್ಕೆ ಸಾಧ್ಯ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ನೋಡಿ, ಅದು ನೋಡೋದಕ್ಕೆ ತುಂಬಾ ಒಂದು ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಫ್ರೆಂಡ್ಸ್ ಅಲ್ಲಿ ನೋಡಿ ಝೂಮ್ ಆಗ್ತೀನಿ. ಏನಂದರೆ ಅವರು ಹೊಲ್ದವ್ರು ಬಂದು ಪೈಪ್ ಹಾಕಿದ್ರು ಅವ್ರ ತೋಟದ ಹೊಲ್ದಲ್ಲಿ ಬರೋ ಒಂದು ನೀರು ಹೊಡ್ಕೊ ಹೋಗಲಿ ಅಂತ ಆಚೆ ಕಡೆ. ಅದು ನೀರು ಬಿದ್ದರೆ ಯಾವುದೇ ರೀತಿಯಾಗಿ ಮಣ್ಣು ಹೋಗ್ಬಾರ್ದು ಅಂತ ಎಷ್ಟು ಚೆನ್ನಾಗಿ ಅಲ್ಲೂ ಕೂಡ ಜೋಡಿಸಿದ್ದಾರೆ ನೋಡಿ. ಬೇರೊಬ್ರು ಆಗಿದ್ರೆ ಏ ನಮ್ಗೆ ಯಾಕೆ ಬಿಡೋ ಸುಮ್ಗೆ ಮಾಡಬೇಕು ಮಾಡ್ತೀವಿ ಅಂತ ಹೋಗ್ಬಿಡೋರು ಅಲ್ವಾ. ಇದನ್ನು ಸುಮಾರು ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ ಡೆಡ್ ಎಂಡು, ಅಲ್ಲಿಂದ ಹಿಡಿದು ಮತ್ತು ಇಲ್ಲಿವರೆಗೂ ಕೂಡ ಮಾಡಿದ್ರು, ಮತ್ತು ಅಲ್ಲಿಂದ ಹಿಡಿದು ಮತ್ತು ಆ ಒಂದು ಡೆಡ್ ಎಂಡ್ವರೆಗೂ ಕೂಡ ಮಾಡಿದ್ದಾರೆ. ಇದನ್ನು ಮಾಡೋದಕ್ಕೆ ಸುಮಾರು ಒಂದು 2 ದಿನಕ್ಕೆಲ್ಲ ಮುಗಿಸಾಕ್ಬಿಟ್ರು ಕೆಲಸ. ಹಾಗೆ ಇದನ್ನು ಮಾಡೋ ಒಂದು ವರ್ಕರ್ಸ್ ಬಂದಾಗ ಅವ್ರನ್ನ ಕೇಳಿದೆ, ಅಣ್ಣ ಇದು ನಿಮಗೆ ದಿನದ ಕೂಲಿನಾ ಅಂತ. ಇಲ್ಲ ಇದು ದಿನದ ಕೂಲಿ ಅಲ್ಲ ಅಂತೆ, ಒಂದು ಅಡಿ ಲೆಕ್ಕ ಅಂತೆ, ಒಂದು ಅಡಿಗೆ ಬಂದು 100 ರೂಪಾಯಿ ತೊಗೊತಾರಂತ. ಅದಕ್ಕೆ ಅರ್ಜೆಂಟಾಗಿ ಕೆಲಸ ಮುಗಿಸಿದ್ದಾರೆ.
ಅಂದರೆ ಇಷ್ಟನ್ನೆಲ್ಲ ಕೆಲಸ ಮುಗಿಸಿದ್ದು ಸುಮಾರು ಒಂದು ಐದಾರು ಜನ ಏನೋ ಗ್ಯಾಂಗ್ ಕಟ್ಕೊಂಡು ಸುಮಾರು ಐದಾರು ಜನ ಗ್ಯಾಂಗ್ ಕಟ್ಕೊಂಡು ಈ ಒಂದು ಕೆಲಸನ ಮುಗಿಸಿದ್ದಾರೆ. ಸುಮಾರು ಒಂದು ಎರಡು ದಿನಕ್ಕೆಲ್ಲ ಫಾಸ್ಟಾಗಿ ಕೆಲಸ ಮುಗಿಸಾಕ್ಬಿಟ್ಟಿದ್ದಾರೆ. ಅಂದರೆ ಪರವಾಗಿಲ್ಲ, ಇವಾಗ ಯಾವುದೇ ರೀತಿ ಅದೇ ಹಾಗೆ ಕೆಲವೊಬ್ಬರು ಅಂದ್ಕೊಂಡಿರ್ಬೋದು, ಏನಕ್ಕಪ್ಪ ಈ ರೀತಿಯಾಗಿ ಕಟ್ಟೋದು ಅಂತ. ಈ ರೀತಿಯಾಗಿ ಕಟ್ಟೋದ್ರಿಂದ ಆ ಕಡೆ ಇರೋ ಒಂದು ಮಣ್ಣು, ಅಂದರೆ ಮಳೆ ಬರುತ್ತಲ್ಲ, ಮಳೆ ಬಂದಾಗ ಈ ರೀತಿಯಾಗಿ ಮಣ್ಣನ್ನ ಕುಸಿದು ಇದು ಬಂದು ಹಳ್ಳ ಮುಚ್ಚೋಗ್ತಾನೆ ಇರುತ್ತೆ. ಇದು ಬಂದು ಇನ್ನೂ ಹೈಟ್ ಆಗುತ್ತೆ, ಓಡಾಡೋ ಒಂದು ದಾರಿ ಬಂದು ಇನ್ನೂ ಹೈಟ್ ಆಗುತ್ತೆ, ಓಡಾಡೋಕ್ಕಾಗಲ್ಲ, ಜಾಸ್ತಿ ಮರಳು ಈ ರೀತಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಈ ರೀತಿಯಾಗಿ ಕಲ್ಲಿನ ಒಂದು ಕಟ್ಟಡ ಕಟ್ಟಿದ್ದಾರೆ. ಈ ರೀತಿಯಾಗಿ ಕಟ್ಟೋದ್ರಿಂದ ಯಾವುದೇ ರೀತಿಯಾಗಿ ಮಣ್ಣು ಕೊಚ್ಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ಏನಂದರೆ ಈ ಥರ ಒಂದು ಕಟ್ಟಿದ್ದಾರೆ. ಇದನ್ನು ಇಲ್ಲಿಂದ ಹಿಡಿದು ಸುಮಾರು 1 ಕಿಲೋಮೀಟ್ರ್ ಅಷ್ಟು ದೂರ ಬಂದು ಇದೇ ರೀತಿಯಾಗಿ ಕಲ್ಲಿನ ಒಂದು ಕಟ್ಟಡ ಕಟ್ಕೊಂಡು ಹೋಗಿದ್ದಾರೆ. ಆಲ್ರೆಡಿ ಕೆಲಸ ಎಲ್ಲ ಮುಗಿದಿದೆ. ನಮ್ಮೂರಲ್ಲಿ ಇವಾಗ ಸುಮಾರು ಒಂದು 2 ಓಡಿನ ಇದೇ ರೀತಿಯಾಗಿ ಮಾಡಿದ್ದಾರೆ. ಸಾರಿ, ಇದನ್ನು ಓಡಾಡೋ ದಾರಿ 1 ಕಿಲೋಮೀಟ್ರು, ಇನ್ನೂ 1 ಕಿಲೋಮೀಟ್ರು ಸುಮಾರು ಏನಿಲ್ಲ ಅಂದರೆ ಒಂದು 2-2.5 ಕಿಲೋಮೀಟ್ರ್ ಅಥವಾ 3 ಕಿಲೋಮೀಟ್ರ್ ಆಗ್ಬೋದು. ಅಷ್ಟು ದೂರವರೆಗೂ ಕೂಡ ಈ ರೀತಿಯಾಗಿ ಕಲ್ಲಿನ ಒಂದು ಕಟ್ಟಡ ಕಟ್ಕೊಂಡು ಹೋಗಿದ್ದಾರೆ. ಈ ರೀತಿಯಾಗಿ ಏನೋ ಮಾಡಿದ್ದಾರೆ, ಈ ರೀತಿಯಾಗಿ ಏನೋ ಮಾಡಿದ್ರು, ಈ ರೀತಿಯಾಗಿ ಮಾಡಿದ್ರಲ್ಲ, ಅದ್ರ ಜೊತೆಗೆ ಒಂದು ರೋಡು ಕೂಡ ಮಾಡಿದರೆ ಎಷ್ಟೋ ಜನ ರೈತರಿಗೆ ಹೆಲ್ಪ್ ಆಗೋದು, ಎಷ್ಟೋ ಜನ ರೈತರಿಗೆ ಯೂಸ್ ಆಗೋದು. ಮಳೆ ಬಿದ್ದಾಗ ಈ ರೋಡಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರ ಬದಲು ಈ ಕಲ್ಲಿನ ಕಟ್ಟಡ ಕಟ್ಟಿದ್ರಲ್ಲ, ಅದ್ರ ಜೊತೆಗೆ ಒಂದು ರೋಡು ಕೂಡ ಮಾಡಿದರೆ ಚೆನ್ನಾಗಿತ್ತು ಈ ಹಳ್ಳದಲ್ಲ ಆ ಒಂದು ದಿನದಲ್ಲಿ. ಯಾಕಂತ ಹೇಳಿದ್ರೆ ಇದು ಬಂದು ಗೌರ್ಮೆಂಟ್ ಜಮೀನು, ಸುಮಾರು 60 ಅಡಿ ಇದೆ, ಇದು 60 ಅಡಿ ಇದೆ. ಈ ಅಂದರೆ ರೈತರದ್ದು ಬೇಕಾಗಿಲ್ಲ, ಅಂದರೆ ಒಬ್ರು ಬಿಟ್ಟರೆ ಒಬ್ಬರು ಬಿಡೋದಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇರೋರು ನನಗೆ ಬೇಕಾಗಿಲ್ಲ, ಯಾಕಂತ ಹೇಳಿದ್ರೆ ಅವ್ರಿಗೆ ರೋಡಿನ ಒಂದು ಅವಶ್ಯಕತೆ ಇದೆ, ನನಗೆ ಬೇಕಾಗಿಲ್ಲ ಅಂತ ಅವರು ಜಾಗ ಬಿಡೋದಿಲ್ಲ. ಅದ್ರ ಬದಲು ಗೌರ್ಮೆಂಟು ಒಂದು ಖರಾಬಿ ಜಮೀನು ಏನಿದೆ ಅದು ಅಲ್ಲಿವರೆಗೂ ಕೂಡ ಇದೆ, ಅಲ್ಲಿವರೆಗೂ ಕೂಡ ಏನಿದೆ ಅದರಲ್ಲೇ ಒಂದು ರೋಡ್ ಮಾಡಿಬಿಟ್ಟಿದ್ರೆ ತುಂಬಾ ಒಂದು ಚೆನ್ನಾಗಿರೋದು, ತುಂಬ ಅನುಕೂಲ ಇರೋದು ಪ್ರತಿಯೊಬ್ಬರಿಗೂ, ರೈತರಿಗಂತೂ ತುಂಬಾ ಯೂಸ್ಫುಲ್ ಆಗಿರೋದು. ಆದರೆ ಈ ಥರ ಒಂದು ಮಾಡಿದರೆ ಆದರೆ ಮರಳು ಬರೋದಿಲ್ಲ, ಮತ್ತು ಆ ಕಡೆ ಮತ್ತು ಈ ಕಡೆ ಇರೋ ಒಂದು ಮಣ್ಣು ಕುಸಿಯೋದಿಲ್ಲ, ಮತ್ತು ಜಾರ್ಕೋ ಬರೋದಿಲ್ಲ. ಅದೇನೋ ಒಳ್ಳೆ ಕೆಲಸನೇ. ಅದ್ರ ಜೊತೆಗೆ ಒಂದು ರೋಡು ಕೂಡ ಮಾಡಿದರೆ ಎಷ್ಟೋ ರೈತರಿಗೆ ಯೂಸ್ಫುಲ್ ಆಗಿರೋದು, ಯೂಸ್ ಆಗೋದು. ಎಷ್ಟೋ ಜನ ರೈತರು ನೆನೆಸ್ಕೊಂಡು ಓಡಾಡೋರು ಗೌರ್ಮೆಂಟ್ನ, ಆದರೆ ನಮ್ಮ ಗೌರ್ಮೆಂಟ್ ಬಂದು ಯಾವುದೇ ರೀತಿಯಾಗಿ ಈ ಥರ ಒಂದು ರೋಡುಗಳು ಏನು ಕೂಡ ಮಾಡಲಿಲ್ಲ ನಮಗೆ. ಆ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಆ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಯೂಸ್ಫುಲ್ ಆಗಿರೋದು. ಆದರೆ ಈ ರೀತಿಯಾಗಿ ಮಾಡಿದ್ದಾರೆ. ಓಕೆ, ಮುಂದಿನ ಒಂದು ದಿನಗಳಲ್ಲಿ ಅದನ್ನು ಮಾಡ್ತಾರೋ ಬಿಡ್ತಾರೋ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ತುಂಬ ಒಳ್ಳೆಯದೇ, ಪ್ರತಿಯೊಬ್ಬರಿಗೂ ಕೂಡ ಓಡಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಂಥ ಮಳೆ ಬಿದ್ದರೂ ಕೂಡ 2-ವೀಲರ್ ಆಗಿರ್ಬೋದು, ಟೆಂಪೋ ಆಗಿರ್ಬೋದು, ಲಾರಿ ಆಗಿರ್ಬೋದು, ಮತ್ತು ಟ್ಯಾಕ್ಟರ್ ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ಲು ಕೂಡ ಆರಾಮಾಗಿ ಬರ್ತಾ ಇರುತ್ತೆ, ಯಾವುದೇ ರೀತಿಯಾಗಿ ತೊಂದರೆ ಇರೋದಿಲ್ಲ. ಆದರೆ ಇನ್ನು ಯಾವಾಗ ಆಗುತ್ತೋ ಅದು ಗೊತ್ತಿಲ್ಲ. ಆಗೋಕ್ಕೆ ಸುಮಾರು ಆಗಿ ಒಂದು 10 ವರ್ಷ ಆಗಬೇಕಾಗಿತ್ತು. ಆ ಒಂದು ಕೆಲಸ ಅವಾಗೆ ಬಂದು ಕೈ ಹಾಕಿದ್ರು, ಆದರೆ ಎಲ್ಲರೂ ಕೂಡ ಒಪ್ಕೊಂಡಿದ್ರು. ಇಲ್ಲಿಂದ ಸುಮಾರು 1-2 ಕಿಲೋಮೀಟ್ರು ಪ್ರತಿಯೊಬ್ಬರು ಕೂಡ ರೈತರು ಅವರವರು ಜಮೀನನ್ನ ಬಿಡೋದಕ್ಕೆ, ಒಂದು 10-10 ಅಡಿ ರೋಡ್, ಒಂದು 10-10 ಅಡಿ ಜಾಗ ಬಿಡೋದಕ್ಕೆ ಪ್ರತಿಯೊಬ್ಬರು ಕೂಡ ಒಪ್ಕೊಂಡಿದ್ರು. ಆದರೆ ಸೆಂಟ್ರಲ್ ಬಂದು ಒಂದು ಇಬ್ಬರು ಬಂದು ಕಿರಿಕ್ ಮಾಡಿದ್ರು ನಮಗೆ ಬೇಡ ಹಂಗೆ ಹಿಂಗೆ ಅಂತ. ಅದರಿಂದ ಆ ಒಂದು ಪ್ರಾಜೆಕ್ಟ್ ನಿಂತೋಯಿತು. ಇಲ್ಲಂತೇಳಿದ್ರೆ ಆ ರೋಡಾಗಿ ಸುಮಾರು ಒಂದು 10 ವರ್ಷಗಳ ಕಾಲ ಕಳಿಬೇಕಾಗಿತ್ತು. ಆದರೆ ಏನು ಮಾಡೋದು, ಇಬ್ಬರು ಬಂದು ಕಿರಿಕ್ ಮಾಡಿದ್ರು, ಇನ್ನು ಯಾರು ಕೂಡ ಕಿರಿಕ್ ಮಾಡಿರಲಿಲ್ಲ. ಒಂದಿಬ್ಬರು ಬಂದು ಕಿರಿಕ್ ಮಾಡಿದ್ರು, ತಗದ್ರು. ಅದಕ್ಕೋಸ್ಕರ ಅದು ಪ್ರಾಜೆಕ್ಟ್ ಆವಾಗಲೇ ನಿಂತೋಯಿತು. ಇವಾಗ ಇಷ್ಟು ಮಾತ್ರ ಆಗಿದೆ, ಒಂದು ಕಲ್ಲಿನ ಕಟ್ಟಡ. ಅಂದರೆ ಈ ರೋಡಲ್ಲಿ ಯಾರು ಬೇಕಾದರೂ ಓಡಾಡ್ಬೋದು, ನಾವು ಓಡಾಡ್ಬೋದು, ನೀವು ಓಡಾಡ್ಬೋದು, ಇನ್ನೊಬ್ಬರು ಕೂಡ ಓಡಾಡ್ಬೋದು. ಯಾವುದೇ ರೀತಿಯಾಗಿ ಯಾರು ಕೂಡ ಮಾತಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂತೇಳಿದ್ರೆ ಇದು ಬಂದು ಗೌರ್ಮೆಂಟ್, ಅಂದರೆ ಗೌರ್ಮೆಂಟ್ದಿದು, ಯಾರು ಬೇಕಾದರೂ ಓಡಾಡ್ಬೋದು. ಸುಮಾರು 60 ಅಡಿ ಇದೆ, ಇಲ್ಲಾದರೂ 60 ಅಡಿ ಇದೆ. ಇನ್ನು ಆ ಕಡೆ ಹೋಗ್ತಾ ಹೋದರೆ ಖಾಲಿ ಇದು 60 ಅಡಿ ಇದೆ, ಎಷ್ಟು ಬಿಟ್ಟಿದ್ದಾರೆ, ಇಷ್ಟಾಗಿ ಯಾರೂ ಕೂಡ ಒತ್ತುವರಿ ಮಾಡ್ಕೊಂಡಿಲ್ಲ. ಆದರೆ ಆ ಕಡೆ ಹೋದರೆ 60 ಅಡಿ ಇರೋದು ಬರೀ 5-5 ಅಡಿನೂ ಕೂಡ ಬಿಟ್ಟಿಲ್ಲ. ಆಲ್ರೆಡಿ ಎಲ್ಲ ಒತ್ತುವರಿ ಬಂದಿದ್ದಾರೆ. ಇವತ್ತು ನಾನು ಬಂದೆ ನಾಳೆ ದಿನ ಇನ್ನೊಬ್ಬರು ಇನ್ನೊಂದು ಸ್ವಲ್ಪ ಮುಂದೆ ಹೋಗಿರ್ತಾರೆ, ನಿನ್ಗಿಂತ ನಾನು ಹೆಚ್ಚು ಅಂತ. ಆ ಥರ ಆ ಕಡೆ ಇನ್ನು ಹೋಗ್ತಾ ಆ ಥರ ಒಂದು ಮುಚ್ಕೊಂಡು ಬಂದಿದ್ದಾರೆ. ಅಂದರೆ ಅದು ಮುಚ್ಕೊಂಡು ಬಂದಿರೋದು ಶಾಶ್ವತ ಅಲ್ಲ. ಯಾವತ್ತಿದ್ರೂ ಗೌರ್ಮೆಂಟ್ಗೆ ಅದು ಬಿಟ್ಕೊಡಲೇಬೇಕು. ಏನಂದರೆ ದನ ಕರುಗಳು ಕೂಡ ಓಡಾಡೋಕ್ಕೆ
ಚಾನ್ಸ್ ಇಲ್ಲ. ಇವತ್ತು ಆ ರೇಂಜ್ಗೆ ಮುಚ್ಕೊಂಡಿದ್ದಾರೆ, ಆ ರೀತಿಯಾಗಿ ಓದೋರಿಗೆ ಬಂದಿದ್ದಾರೆ. ಅವ್ರನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಮಾಡೋರಿಲ್ಲ, ಅವ್ರದೇ ರಾಜ್ಯ ಅವ್ರದೇ ದರ್ಬಾರ್ ಅನ್ನೋ ರೀತಿಯಾಗಿ ಮೆರೀತಾ ಇದ್ದಾರೆ. ಅದು ಸಾಕಷ್ಟು ದಿನಗಳಲ್ಲ, ಕೆಲವೇ ದಿನಗಳಷ್ಟೇ. ಗೌರ್ಮೆಂಟ್ ಯಾವತ್ತಿದ್ರು ಅದನ್ನು ಅಕ್ವರಿ ಮಾಡ್ಕೊಂಡೇ ಮಾಡ್ಕೊಳತ್ತೆ. ಮುಂಚೆ ಹೇಗಿತ್ತೋ ಆ ರೀತಿಯಾಗಿ ಜೆ ಸಿ ಪಿ ಎತ್ಕೊಂಡ್ಬಿಡ್ತಾರೆ, ಎಲ್ಲ ಟ್ರೆಂಚ್ ಹೊಡೆದು ಬಿಡ್ತಾರೆ. ಯಾವುದೇ ರೀತಿಯಾಗಿ ನಾವು ಎಷ್ಟಕ್ಕೆ ಮುಚ್ಕೊಂಡ್ರು ಅಷ್ಟೇ, ಅದು ವೇಸ್ಟ್ ಸುಮ್ಮನೆ. ಅದು ಮುಚ್ಕೊಂಡಿದ್ದಾರೆ, ಅದು ಅದರಿಂದ ಯಾವುದೇ ರೀತಿಯಾಗಿ ಬೆಳೆತಿಲ್ಲ, ತಿಂತಾ ಇಲ್ಲ, ಏನು ಕೂಡ ಮಾಡ್ತಾ ಇಲ್ಲ. ಯಾಕಂತೇಳಿದ್ರೆ ಇವತ್ತಿನ ದಿನ ತೋಟದಲ್ಲಿ ಮಾಡೋದೇ ಕಷ್ಟ ಅಂಥದ್ದು, ಗೆನಿಮಿಗಳಲ್ಲಿ ರೋಡುಗಳಲ್ಲಿ ಬೆಳ್ಕೊಂಡು ತಿನ್ನೋದು ನಾವು ಅಲ್ವಾ. ತೋಟಗಳಲ್ಲಿ ಮಾಡೋದೇ ಕಷ್ಟ, ಎಕರೆಗಳಗಟ್ಟಲೆ ಇದ್ದರೂ ಕೂಡ ಅಲ್ಲಿ ತೋಟದಲ್ಲಿ ಮಾಡೋದೇ ಕಷ್ಟ ಅಂಥದ್ದು ರೋಡುಗಳಲ್ಲಿ ಗೆನಿಮಿಗಳಲ್ಲಿ ತುಂಬ ನೋಡಿದ್ದೀವಿ ನಾವಂತೂ. ಅದರಲ್ಲಿ ರೋಡುಗಳಲ್ಲಿ ಗೆನಿಮಿಗಳಲ್ಲಿ ಬೆಳೆಯೋದೇ ಜಾಸ್ತಿ ಅವರು. ಆ ರೀತಿಯಾಗಿ ಒತ್ತುವರಿ ಮಾಡ್ಕೊಳೋದು, ಅಲ್ಲಿ ಗಿಡ ಹಾಕೋದು, ಕಾಂಗ್ರೆಸ್ ಗಿಡ ಹಾಕೋದು, ಕಲ್ಲುಗಳು ಹಾಕೋದು, ಇನ್ನೊಂದು ಹಾಕೋದು, ಮತ್ತೊಂದು ಹಾಕೋದು, ಆ ರೀತಿಯಾಗಿ ಸಾಕಷ್ಟು ಮಾಡ್ತಾರೆ. ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಏನು ಕೂಡ ಸುಖ ಇಲ್ಲ. ಯಾಕಂತೇಳಿದ್ರೆ ಅವ್ರ ತೋಟಗಳಲ್ಲಿ, ಅವರು ಗೆನಿಮಿಗಳಲ್ಲಿ, ಅವರು ರೋಡುಗಳಲ್ಲಿ ಆ ರೀತಿಯಾಗಿ ಒತ್ತುವರಿ ಮಾಡ್ಕೊಳೋದು, ಆ ರೀತಿ ಕಲ್ಲುಗಳು ಹಾಕೋದು, ಆ ರೀತಿಯಾಗಿ ಮಾಡ್ತಾರೆ. ಆದರೆ ತೋಟಗಳಲ್ಲಿ ಬೀಡು ಬಿದ್ದಿರ್ತೈತೆ, ಅಲ್ಲಿ ಬೆಳೆಯೋಕ್ಕಾಗಲ್ಲ, ರೋಡುಗಳಲ್ಲೇ ಬೆಳಿಬೇಕು. ಅವ್ರನ್ನ ಎಷ್ಟು ಜನ ಬೈಕೊಂಡು ಹೋಗ್ತಾರೆ ಅಂದರೆ, ಅಂತಿಂಥ ಮಾತುಗಳೆಲ್ಲ ಒಂದು ಒಳ್ಳೆ ಸಂಸ್ಕೃತದಲ್ಲೇ ಬೈಕೊಂಡು ಹೋಗ್ತಾರೆ. ಆ ಒಂದು ಮಾತುಗಳು ನಾವು ಯೂಟ್ಯೂಬಲ್ಲಿ ಹೇಳೋಂಗಿಲ್ಲ. ಆ ಥರ ಏನಾದರೂ ಯೂಟ್ಯೂಬಲ್ಲಿ ಹೇಳಿದ್ರೆ ನಮ್ಮದು ಕಂಪ್ಲೇಂಟ್ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಏನೇನು ಬೈಕೊತಾರೆ ಅದನ್ನು ಹೇಳೋಕ್ಕಾಗಲ್ಲ. ಓಕೆ, ಅವ್ರು ಮಾಡಿದ್ದು ಅವರೇ ಅನುಭವಿಸ್ತಾರೆ. ದನ ಕರುಗಳು ಓಡಾಡೋ ಒಂದು ಜಾಗ, ಅದನ್ನೇ ಕೂಡ ಇವತ್ತಿನ ದಿನ ಜನಗಳು ಬಿಡೋದಿಲ್ಲ. ತೋಟದಲ್ಲಿ ಮಾಡೋದೇ ಕಷ್ಟ, ರೋಡುಗಳಲ್ಲಿ ಮಾಡೋದೇ ಅವ್ರಿಗೆ ದೊಡ್ಡದು. ರೋಡುಗಳಲ್ಲಿ ಬೆಳೆದು ತಿಂತಾರೆ ಅಲ್ವಾ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಅಂದರೆ ಇವತ್ತು ನೆಗಡಿ ಹಿಡ್ದಿದೆ, ಸರಿಯಾಗಿ ಮಾತಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ನೆಗಡಿ ಹಿಡ್ಕೊಂಡಿರೋ ಒಂದು ಕಾರಣ ಮಾತೆ ಸರಿಯಾಗಿ ಬರ್ತಿಲ್ಲ. ಇವತ್ತು ವ್ಲಾಗ್ ಇವತ್ತು ನಮ್ಮ ಒಂದು ಓಡಿನ ತರ್ಸೋಣ ಅಂದ್ಬಿಟ್ಟು ಇವತ್ತು ವ್ಲಾಗ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತಿನ ಒಂದು ವ್ಲಾಗ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಿಬಿಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡೋ ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಂಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ, ನಾಳೆ ಸಹ ಬಿಡ್ತಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ರೀ, ಟೇಕ್ ಕೇರ್, ಬೈ ಫ್ರೆಂಡ್ಸ್.